ಸಿರಿಗುಪ್ಪನಗರದ ಶ್ರೀ ಅಮೃತೇಶ್ವರ ದೇವಸ್ಥಾನದ ಹತ್ತಿರದಲ್ಲಿನ ಸಾರ್ವಜನಿಕ ಗ್ರಂಥಾಲಯದ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ವಕೀಲರ ಸಂಘ, ಜಿಲ್ಲಾ ಮತ್ತು ಸಿರಿಗುಪ್ಪ ಗ್ರಂಥಾಲಯಗಳ ಸಹಯೋಗದಲ್ಲಿ ನಡೆದ ರಾಷ್ಟ್ರೀಯ ಯುವಕರ ದಿನಾಚರಣೆ ನಿಮಿತ್ತ ಕಾನೂನು ನೆರವು ಅರಿವು ಕಾರ್ಯಕ್ರಮವನ್ನು ಜೆಎಂಎಫ್ಸಿ ನ್ಯಾಯಾಧೀಶರಾದ ಹಾಜಿ ಹುಸೇನ್ ಸಾಬ್ ಯಾದವಾಡ್ ಸಸಿಗೆ ನೀರೆರೆದು ಉದ್ಘಾಟನೆಯನ್ನು ಮಾಡಿದ್ದು, ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಡವ ಬಲ್ಲಿದರೆನ್ನದೆ ಎಲ್ಲರಿಗೂ ಸಮಾನ ನ್ಯಾಯ ದೊರಕಿಸುವ ಉದ್ದೇಶದಿಂದ ಸಂವಿಧಾನ ಶಿಲ್ಪಿಯವರ ಆದೇಶದಂತೆ ಬುಡಕಟ್ಟು, ಪರಿಶಿಷ್ಟ ಜಾತಿ ಮತ್ತು ಪಂಗಡ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಕಡಿಮೆ ಆದಾಯವಿರುವ ದುರ್ಬಲ ವರ್ಗದ ಜನರಿಗೆ ಸರ್ಕಾರದಿಂದಲೇ ಉಚಿತ ಕಾನೂನಿನ ಸೇವೆ ದೊರೆಯಬೇಕೆಂದು ಪ್ರಾಧಿಕಾರವನ್ನು ರಚಿಸಲಾಗಿದೆ. ಹಿರಿಯ ವಕೀಲರಾದ ಎನ್ ಅಬ್ದುಲ್ ಸಾಬ್ ಅವರು ಮಾತನಾಡಿದ್ದು, ವಯಸ್ಸಿನ ಅಮಲಿನಲ್ಲಿ ತಪ್ಪುಹಾದಿ ತುಳಿಯದೆ ಕಾನೂನು ಪಾಲನೆಯೊಂದಿಗೆ ವಯೋವೃದ್ಧರಿಗೆ, ಮಕ್ಕಳಿಗೆ, ವಿಶೇಷ ಚೇತನರು, ಇನ್ನಿತರ ದುರ್ಬಲರಿಗೆ ಯುವಕರು ಊರುಗೋಲಾಗಿ ನೆರವಾಗಬೇಕೆಂದರು. ಇದೇ ವೇಳೆ ಗ್ರಂಥಾಲಯ ಅಧಿಕಾರಿ ಜಗದೀಶ್, ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷ ಎಸ್ ಮಂಜುನಾಥ್ ಗೌಡ ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳು, ಸಾರ್ವಜನಿಕರು ಹಾಜರಿದ್ದರು. ಪ್ರಶ್ನೆ ಇರಬಹುದು, ಇರಲೇಬೇಕು. ಆ ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ನಾವು ಯಾರು, ಯಾವ ಇಲಾಖೆಯಿಂದ ಬಂದಿದ್ದೀವಿ, ನಿಮ್ಮ ಗ್ರಂಥಾಲಯಕ್ಕೆ ಯಾಕೆ ಬಂದಿದ್ದೀವಿ ಅಂತ. ಹೌದಾ, ನಾವು ಯಾವ ಇಲಾಖೆಯವರು, ಯಾವ ಡಿಪಾರ್ಟ್ಮೆಂಟು? ಹೌದಾ, ಅಲ್ಲಿ ನಾವೇನ್ ಕೆಲಸ ಮಾಡಬೇಕು? ನ್ಯಾಯ ಕೊಡ್ಬೇಕು. ನ್ಯಾಯ ಕೊಡೋ ಇಲ್ಲಾಕೆ ಬಂದಿದ್ದೀವಿ ಹೇಳ್ಬೋದಲ್ಲ ನೀವು. ಪ್ರಶ್ನೆ ಹುಟ್ಟದಲ್ಲ, ಇಲ್ಲಿವರೆಗೆ ಪ್ರಶ್ನೆ ಹುಟ್ಟೋದಿಲ್ಲ, ಅಲ್ಲಿವರೆಗೆ ನಿಮಗೆ ಅಭ್ಯಾಸ ಅರ್ಥ ಆಗೋದಿಲ್ಲ. ಪ್ರಶ್ನೆ ಹುಟ್ಟಾ ಇರ್ಬೇಕು ಮನಸ್ಸಲ್ಲಿ. ಹುಟ್ಟಿದ್ರೆ ನಮ್ಮ ವಾರ್ಡಿನ ಏನ್ ಮಾಡಿದೀವಿ, ಕೊನೆಗೆ ನಮ್ಮ ಕುಟುಂಬಗಾದ್ರೂ ಆದರ್ಶ ಆಗಿದ್ವಿ, ಅದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ಯುವಕರೇ, ಇವತ್ತು ಏನಿದೆ, ಯುವ ಶಕ್ತಿ ದೇಶದಲ್ಲಿ ದೇಶಕ್ತಿ ಆಗ್ತದೆ. ಇವತ್ತು ಇಡೀ ಭಾರತದ ಬ್ಯೂರೋ ರಿಪೋರ್ಟ್. ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರಿಗುಪ್ಪ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your